ನೋಡಿ ಸರ್, ಕಡೆ ಬರ್ತಾ ಇದ್ದಾನೆ ಈ ಒಂದು ಇಲ್ಯಾಸಿನ ಏನೋ ಒಂದು ಮರ್ಡರ್ ಆಯಿತು, ಅದು ತೀವ್ರವಾಗಿ ನಾನು ಖಂಡಿಸ್ತೀನಿ. ಇದಕ್ಕೆ ಮುಂಚೆ ಕೂಡ ನಮ್ಮ ತಮ್ಮನಾದ ಹಂಸನ ಮೇಲೆ ಕೂಡ ದಾವೂದು ಮತ್ತು ಸಮೀರ್ ಮತ್ತು ಆತನ ಸಹಚಾರರು ಕೂಡ ನಮ್ಮ ಮನೆ ಮೇಲೆ ದಾಳಿ ಮಾಡಿ ಆತನನ್ನು ಹುಡ್ಕೊಂಡು ಬಂದು ಆತನನ್ನು ಇಲ್ಲದ ಕಾರಣ ನಮ್ಮ ತಾಯಿಗೆ ಮತ್ತು ತಂದೆಗೆ ಎಲ್ಲ ಮಾರಣಾಂತಿಕ ಹಲ್ಲೆ ಮಾಡಿ ಅಲ್ಲಿಂದ ಒಂದು ಸರಿಸುಮಾರು 12 ಗಂಟೆ ರಾತ್ರಿಗೆ ಬಂದು ಮನೆಯೆಲ್ಲ ಧ್ವಂಸ ಮಾಡಿ ಆತನು ಇಲ್ಲದ ಕಾರಣ ಅವರೆಲ್ಲ ನಿರ್ಗಮಿಸಿ ಹೋಗಿದೆ. ಈ ಪ್ರಕರಣವನ್ನು ನಾವು ಉಲ್ಲಾಲ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದೇವೆ. ಆದ್ದರಿಂದ ಉಲ್ಲಾಲ ಪೊಲೀಸ್ ಠಾಣೆಯವರು ಕೂಡ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಏನು ಪರಿಗಣಿಸಿದೆ. ಕೇವಲ ಒಂದು ಇಬ್ಬರ ಮೇಲೆ ಪ್ರಕರಣವನ್ನು ದಾಖಲಿಸಿ ಯಾವುದೇ ರೀತಿಯ ಸೂಕ್ತವಾದ ಕಾನೂನು ಕ್ರಮ ಜರುಗದೆ ಸುಲಭವಾಗಿ ದಾವೂದ್ ಮತ್ತು ಆತನ ಸಾಚ ಸಮೀರ್ ಎಂದವನಿಗೆ ಜಾಮೀನು ನೀಡಲಾಗಿದೆ. ಮತ್ತು ನಾವೇನು 15 ಮಂದಿಯವರನ್ನು ಬಂದಿದ್ದಾರೆ ಅಂತ ಹೇಳಿದ್ದೇವೆ. ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಅಲ್ಲಿಂದಲ್ಲಿಗೆ ಮುಚ್ಚು ಹಾಕುವಂತಹ ಪ್ರಯತ್ನಗಳು ಮಾಡಿದ್ದಾರೆ ಈ ಪೊಲೀಸ್ ಅವರು. ಈ ಘಟನೆಯನ್ನು ಕೂಲಂಕುಷವಾಗಿ ತನಿಖೆ ಮಾಡಬೇಕು. ಮಾತ್ರ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಕೆಲವೊಂದು ದಿನಗಳಲ್ಲಿ ಇದೇ ರೀತಿ ಒಂದು ರೌಡಿಗಲ ಒಂದು ಅತ್ಯವಾಸವನ್ನು ಮೆರಿತಾ ಇದೆ. ಈ ಕೂಡಲೇ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದನ್ನು ತೀವ್ರವಾಗಿ ಒಂದು ಎಚ್ಚೆತ್ತು ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು. ಮತ್ತು ಇವರಿಗೆ ಏನು ಅಂದರೆ ಈಗ ಇವರು ಬೇಲಲ್ಲಿ 1-3 ತಿಂಗಳಲ್ಲಿ, ನಂತರ ಈ ಇಲ್ಯಾಸ್ ಮರ್ಡರ್ ಆದರೂ ಕೂಡ ಅವರು 2-3 ತಿಂಗಳಲ್ಲಿ ಬರ್ತಾರೆ, ಮತ್ತೆ ಇನ್ನೊಬ್ಬರನ್ನು ಕೊಲೆ ಮಾಡ್ತಾರೆ. ಈ ರೀತಿಯಾಗಿ ಕೃತ್ಯಗಳು ನಡೀತದ ಇರ್ತದೆ. ಇದಕ್ಕೆ ಮೂಲ ಕಾರಣಗಳು ಯಾರಿದ್ದಾರೆ ಇದರ ಹಿಂದೆಗಡೆ, ಇವರಿಗೆ ಫೈನಾನ್ಸಿಯಲಿಯಾಗಿ ಯಾರೆಲ್ಲ ಒಂದು ಸಹಕಾರ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಕ್ರಮ ಜರುಗಿಸಬೇಕು. ಅದು ಅಲ್ಲದೆ ನಮ್ಮ ಮನೆಯನ್ನು ಮನೆಗೆ ನಮ್ಮ ದಾಂಧಲೆ ಮಾಡಿ ಅವರು ಏನಿದ್ದಾರೆ ಅವರು ಯಾರನ್ನು ಕೂಡ ಬಂಧಿಸಲಾಗಿಲ್ಲ. ಬದಲಾಗಿ ಅವನ ಕೊಲೆಯತ್ನಕ್ಕೆ ಪ್ರಯತ್ನಿಸಿದ್ದಾರೆ ಎಂಬ ಕಾರಣಕ್ಕೆ ಈಗಾಗಲೇ ನಮ್ಮ ತಮ್ಮನನ್ನು ಕೂಡ ಬಂಧಿಸಿ ಅವರನ್ನು ಕೂಡ ಜೈಲಿಗೆ ಹಟ್ಟಿದ್ದಾರೆ. ಯಾರು ಇದೇ ಈಗ ತಾನೇ ಇಲ್ಯಾಸ್ ಒಂದು ಕೆಲವು ದಿನಗಳ ಹಿಂದೆ ಬಂದಿದೆ. ಇದು ಸಂಪೂರ್ಣವಾಗಿ ಒಂದು ಷಡ್ಯಂತರದ ಒಂದು ಕೊಲೆ ಕೃತ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮೇಲೆ ಏನು ದೇಶ ಏನಿಲ್ಲ, ನನ್ನ ಮೇಲೆ ನಮ್ಮ ತಮ್ಮ ನಮ್ಮ ಇಲ್ಯಾಸ್ನ ಜೊತೆಗೆ ಇದ್ದಂತ ಕಾರಣಕ್ಕಾಗಿ ನಮ್ಮ ತಮ್ಮನ ಮೇಲೆ ದ್ವೇಷದಿಂದ ನಮ್ಮ ಅವನನ್ನು ಹುಡ್ಕೊಂಡು ಬಂದು ಅವನು ಸಿಕ್ಕದ ಕಾರಣ ನಮ್ಮ ತಾಯಿ ಮತ್ತು ಹಲ್ಲೆ ಮಾಡಿದ್ದಾರೆ. ಆ ಇಲ್ಯಾಸ್ ಅಂದ್ರೆ ಒಂದು ಒಳ್ಳೆ ವ್ಯಕ್ತಿತ್ವ, ಏನೋ ಒಂದು ಸಣ್ಣ ಪುಣ್ಣ ಪ್ರಕರಣದಲ್ಲಿ ಒಂದು ದಾಖಲಾದರೂ ಕೂಡ ಬಹಳಷ್ಟು ಒಳ್ಳೆಯ ವ್ಯಕ್ತಿ ಅವನು. ಮತ್ತೆ ಯಾರಿಗೂ ಕೂಡ ದೊಡ್ಡ ಮಟ್ಟದ ಏನೋ ಅನ್ಯಾಯ ಮಾಡಿದವನಲ್ಲ, ಕೊಲೆ ಕೃತ್ಯ ಏನದು ಎಸಗಿದವನಲ್ಲ. ಮತ್ತೆ ಇಲ್ಯಾಸ್ನ ಹೆಸರಿನಲ್ಲಿ ಅನೇಕ ಜನರು ದುಡ್ಡು ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಈ ಒಂದು ಟಾರ್ಗೆಟ್ ಗ್ಯಾಂಗ್ ಅಂತ ಏನಿದೆ ಅವನ ಹೆಸರಿನಲ್ಲಿ ಅನೇಕ ಜನರು ಅದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಸಫಾನ್ ಬಗ್ಗೆ ನಮಗೇನು ಪರಿಚಯ ಇಲ್ಲ. ದಾವೂದ್ ಬಗ್ಗೆ ನಾವು ಅಲ್ಲಿಯೇ ನೋಡ್ತಾ ಇದ್ದೇನೆ ಉಲ್ಲಾಲದವನು, ಮತ್ತೆ ನಮಗೆ ಅಷ್ಟು ಏನು ಪರಿಚಯ ಏನಿಲ್ಲ ದಾವೂದ್ ಬಗ್ಗೆ. ಟಾರ್ಗೆಟ್ ಗ್ಯಾಂಗ್ ಅಂದ್ರೆ ಉಲ್ಲಾಲದಲ್ಲಿ ಒಂದು ಒಂದು ಗುಂಪು, ಒಂದು ಹೆಸರು ಮಾತ್ರ. ಆ ಹೆಸರಿನ ಹಿಂದೆ ಕೂಡ ಇಲ್ಯಾಸ್ ಒಬ್ಬ ಹೆಸರು ಮಾತ್ರ ಟಾರ್ಗೆಟ್ ಅಂತ. ಈ ಟಾರ್ಗೆಟ್ ಹೆಸರಲ್ಲಿ ಯಾರಾದರೂ ಏನಾದರೂ ಸುಲಿಗ ಮಾಡಿದರೆ, ಲೂಟಿ ಮಾಡಿದರೆ ಅವರಿಗೆ ಬೆದರಿಕೆ ಹಾಕಿ ನಾವು ಟಾರ್ಗೆಟ್ ಗ್ಯಾಂಗ್ ಅವರು ಅಂತ ಹೇಳ್ಕೊಂಡು ಈಗ ಸುಳ್ಳು ಒಂದು ಎಬ್ಬಿಸುವಂತ ನಾವು ಟಾರ್ಗೆಟ್ ಗ್ಯಾಂಗ್ ಅವರು. ಆಗ ಏನು ಮಾಡ್ತೇವೆ, ಟಾರ್ಗೆಟ್ ಗ್ಯಾಂಗ್ ಅಂದರೆ ಜನರು ಅನಿಸಿದ್ದಾರೆ ಒಂದು ದೊಡ್ಡ ಒಂದು ಗ್ಯಾಂಗ್, ಅದರ ವಿರುದ್ಧವಾಗಿ ನಾವು ಮಾತಾಡಿದೆ ಅದು ನಮಗೇನು ಆಗ್ತದೆ ಅಂತ ಹೇಳಿಬಿಟ್ಟು ಆ ಜನರಲ್ಲಿ ಈಗ ಸುಮ್ಮಾಗದೇ ಇದ್ದಾರೆ. ಅದರ ಬಗ್ಗೆ ನಮಗೇನು ಮಾಹಿತಿ ಅಂತ ಟಾರ್ಗೆಟ್ ನಿಜಾಮ್ ಅಂತ ನಿಜಾಮುಲ್ಲಾ.
ನಿಲ್ಪಿ ನಿಲ್ಪಿ ನವೀನ್ ನಿಲ್ಪಿ.